ಹಲೋ, ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನು ನಿಮ್ಮ ರಮೇಶ್ ಸರ್. ನಿಮಗೋಸ್ಕರವಾಗಿ ಇವತ್ತು ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ವಿಡಿಯೋದೊಂದಿಗೆ ಬಂದಿದ್ದೇನೆ. ಅದೇನೇ ಕ್ಲಾಸ್ 9 ಎನ್ ಸಿ ಆರ್ ಟಿ ಸಿಲಬಸ್, ಜೊತೆಗೇನೆ ಇದು ನಿಮಗೆ ತರ್ತಾ ಇರ್ತಕ್ಕಂತಹ ನಮ್ಮ ಸಿ ಬಿ ಎಸ್ ಇಯ 9th ಸ್ಟ್ಯಾಂಡರ್ಡ್ನ ಚಾಪ್ಟರ್ 5 ಇದು 3ನೇ ಪಾರ್ಟನ್ನು ನಿಮಗೋಸ್ಕರ ತರ್ತಾ ಇದ್ದೀನಿ ಸ್ನೇಹಿತರೆ. ಪಾರ್ಟ್ 1 ಮತ್ತು ಪಾರ್ಟ್ 2ನ ತಾವು ದಯವಿಟ್ಟು ನೋಡ್ಕೊಳ್ಬೇಕು. ಸೊ ಈ ಚಾಪ್ಟ್ರಲ್ಲಿ, ಈ ಒಂದು ವಿಡಿಯೋದಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ, ಭಾಳ ಪ್ರಮುಖವಾಗಿ ವೈಲ್ಡ್ ಲೈಫಲ್ಲಿ ಇಂಡಿಯಾದಲ್ಲಿ ಏನೇನು ಓದಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಮ್ಗೆ ಇದು ಹೇಳುತ್ತೆ. 90,000 ಅನಿಮಲ್ ಸ್ಪೀಸಸ್ಗಳು ನಮ್ಮಲ್ಲಿದೆ, ಒಟ್ಟು 90,000 ಪ್ರಾಣಿ ಪ್ರಭೇದಗಳನ್ನು ಹೊಂದಿರತಕ್ಕಂಥ ದೇಶ ನಮ್ಮದು. ಜೊತೆಗೆ 2,000 ಸ್ಪೀಸಸ್ ಆಫ್ ಬರ್ಡ್ಸ್ ಇದೆ ನಮ್ಮಲ್ಲಿ. ಜೊತೆಗೆ 13% ನೆನ್ಪಿಟ್ಕೊಳ್ಳಿ, ವರ್ಲ್ಡ್ ಟೋಟಲ್ನ 13% ಅನ್ನೇ ನಾವು ಹೊಂದಿರತಕ್ಕಂಥದ್ದು ಕೂಡ ಹೌದು. ಜೊತೆಗೆ 2,546 ಪೀಸಸ್ ಆಫ್ ಫಿಶ್ ಅಂತಿದೆ. ಇದು ತುಂಬ ಓಲ್ಡ್ ಡಾಟಾ, ಇದು 2000 ಹಿಂದಿನ, ಅಂದರೆ 1991 ಡಾಟಾ ಇದು. ಇತ್ತೀಚಿನ ಡಾಟಾ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಫಾರ್ ದ ನಿಯರ್ಲಿ 12% ಆಫ್ ವರ್ಲ್ಡ್ ಸ್ಟಾಕ್ಸ್ ಕೂಡ ನಮ್ಮಲ್ಲಿ ಇರ್ತಕ್ಕಂಥದ್ದು ಇದೆ. ಸೊ ಇಟ್ ಆಲ್ಸೋ ಶೇರ್ಸ್ ಬಿಟ್ವೀನ್ 5-8% ಆಫ್ ವರ್ಲ್ಡ್ಸ್ ಆಂಪಿಬಿಯನ್ಸ್ ಇದೆ ನಮ್ಮಲ್ಲಿ. ರೆಪ್ಟೈಲ್ಸ್ಗಳಿದೆ ಮತ್ತು ಮ್ಯಾಮಲ್ಸ್ಗಳಿದೆ, ನಿಮಗಿವೆಲ್ಲ ಗೊತ್ತಿದೆ. ಹಿಂದಿನ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ಹೇಳಿದ್ದೀನಿ, ಅಂದರೆ ಕಶೇರುಕಗಳಲ್ಲಿ ಬರ್ತಕ್ಕಂತಹ ಆಂಪಿಬಿಯನ್ಸ್ ಇರ್ಬೋದು, ರೆಪ್ಟೈಲ್ಸ್ಗಳಿರ್ಬೋದು, ಮ್ಯಾಮಲ್ಸ್ಗಳಿರ್ಬೋದು, ಇವೆಲ್ಲವೂ ಕೂಡ ನಮ್ಮಲ್ಲಿ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ಮೆಜೆಸ್ಟಿಕ್ ಅನಿಮಲ್ಸಲ್ಲಿ ನಮಗೆ ತುಂಬಾ ಮ್ಯಾಮಲ್ಸ್ಗಳು ನಮ್ಮ ಭಾರತದಲ್ಲಿ ಕಂಡು ಬರುತ್ತೆ. ಅದರಲ್ಲೂ ಅತಿ ಹೆಚ್ಚಿನ ಮ್ಯಾಮಲ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ, ಹಾಟ್ ಆ್ಯಂಡ್ ವೆಟ್ ಫಾರೆಸ್ಟ್ ಆಫ್ ಅಸ್ಸಾಂ, ಕರ್ನಾಟಕ ಮತ್ತು ಕೇರಳದಲ್ಲಿ ಕಂಡು ಬರ್ತಕ್ಕಂಥದ್ದಿದೆ. ಸೊ ಬಹಳ ಪ್ರಮುಖವಾಗಿ ಕೆಲವೊಂದು ವಿಚಾರಗಳನ್ನು ನಾವು ಈ ನಿಟ್ಟಿನಲ್ಲಿ ತಿಳ್ಕೊಳ್ಳೋದು ತುಂಬಾ ಅನಿವಾರ್ಯ ಇದೆ. ಯಾಕೆ ಅಂತಂದರೆ ನೀವು ಸೈನ್ಸ್ ತುಂಬ ಚೆನ್ನಾಗಿ ಓದಿ ತಿಳ್ಕೊಂಡಿರ್ತೀರಿ. ಅದರಲ್ಲಿ ಇನ್ನೊಮ್ಮೆ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾನೆ, ಈ ವರ್ಟಬ್ರೆಟ್ಸ್ ಅನ್ನೋದೇನಿದೆ ಇದನ್ನು ಕಶೇರುಕಗಳು ಅಂತ ಹೇಳಿ ಕರಿತೀವಿ ನಾವು. ಏನಂತೀವಿ, ಕಶೇರುಕಗಳು ಅಂತ ಕರಿತೀವಿ. ಅದರಲ್ಲಿ ಕಶೇರುಕಗಳಲ್ಲಿ ವಾರ್ಮ್ ಬ್ಲಡ್ಡೆಡ್ ಮತ್ತು ಕೋಲ್ಡ್ ಬ್ಲಡ್ಡೆಡ್ ಅಂತ ಎರಡು ಭಾಗ ಇರುತ್ತೆ. ವಾರ್ಮ್ ಬ್ಲಡ್ಡೆಡಲ್ಲಿ ನೋಡಿ, ಮ್ಯಾಮಲ್ಸ್ಗಳು ಬರ್ತವೆ, ಬರ್ಡ್ಸ್ಗಳು ಬರ್ತವೆ ಮತ್ತು ಫಿಶ್ಗಳು ಬರ್ತವೆ. ಅದರಲ್ಲಿ ಇವೆಲ್ಲ ನೀವು ಚಿತ್ರಗಳನ್ನು ನೋಡ್ತಾ ಇರ್ಬೋದು. ಇಷ್ಟು ವೆರೈಟಿ ಆಫ್ಸಲ್ಲಿ ನಮಗೆ ಈ ವಾರ್ಮ್ ಬ್ಲಡ್ಡೆಡಲ್ಲಿ ವರ್ಟಬ್ರೆಡ್ಸ್ಗಳು ಇಂಡಿಯಾದಲ್ಲಿ ಕಂಡು ಬರ್ತವೆ. ಹಾಗೆಯೇ ಕೋಲ್ಡ್ ಬ್ಲಡ್ಡೆಡಲ್ಲಿ ರೆಪ್ಟೈಲ್ಸ್ಗಳು ಅಂತ ಕರಿತೀವಿ. ರೆಪ್ಟೈಲ್ಸ್ ಅಂದರೆ ಸರೀಸೃಪಗಳು ಅಂತ ಕರಿತೀವಿ. ಸರೀಸೃಪಗಳು ಅಂದರೆ ಅದಾದಮೇಲೆ ತೆವಳುವ ಪ್ರಾಣಿಗಳು ಅಂತಲೂ ಕೂಡ ಹೇಳ್ಬೋದು ನಮ್ಮ ಭಾಷೆನಲ್ಲಾದರೆ. ಆಂಪಿಬಿಯನ್ಸ್ ಅಂತಂದರೆ ಇವು ಉಭಯವಾಸಿಗಳು ಅಂತ ಕರಿತೀವಿ. ಈ ಎಲ್ಲ ಮ್ಯಾಮಲ್ಸ್ಗಳು ಭಾರತದಲ್ಲಿಯೂ ಕೂಡ ಕಂಡು ಬರ್ತಕ್ಕಂಥದ್ದು ಭಾರತದ ಒಂದು ವಿಶೇಷತೆ ಅಂತ ಹೇಳ್ಬೋದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇಂಡಿಯಾದಲ್ಲಿ ಒನ್ ಹಾರ್ನ್ ಡೈನೋಸರ್ ಕೂಡ ಕಂಡು ಬರುತ್ತೆ. ಈ ಒನ್ ಹಾರ್ನ್ ಡೈನೋಸರ್ ಬಗ್ಗೆ ನಿಮಗೆ ಹೇಳಬೇಕು, ನೆನಪಿರಲಿ. ಈ ಒನ್ ಹಾರ್ನ್ ಡೈನೋಸರ್ ಏನಿದೆ, ಇದು ಭಾರತ ಮತ್ತು ನೇಪಾಳದಲ್ಲಿ ಮಾತ್ರ ಕಂಡು ಬರ್ತವೆ. ಬೇರೆ ದೇಶಗಳಲ್ಲಾದರೆ ಇಲ್ಲಿ ಎರಡು ಹಾರ್ನ್ಗಳಿರ್ತವೆ. ಒಂದು ನೆನಪಿರಲಿ, ಎರಡು ಕೊಂಬಿನ ಗೆಂಡಾಮೃಗಗಳು ಪ್ರಪಂಚದಾದ್ಯಂತ ಕಂಡು ಬರ್ತವೆ. ಓನ್ಲಿ ಇಂಡಿಯಾದಲ್ಲಿ ಕಂಡು ಬರೋದು ಒನ್ ಹಾರ್ನ್ಡ್ ರೈನೋಸರ್ಸ್. ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ, ಇಂಡಿಯಾ ಮತ್ತು ನೇಪಾಳದಲ್ಲಿ ಮಾತ್ರ ಇವು ಒನ್ ಹಾರ್ನ್ ರೈನೋಸರ್ಸ್ಗಳು ನಮ್ಮಲ್ಲಿ ಕಂಡು ಬರ್ತವೆ. ಇದು ಭಾರತದ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಪ್ರಾಣಿ ಪ್ರಪಂಚಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ನೀವು ನೋಡ್ಬೋದು, ಭಾರತದಲ್ಲಿ ವೈಲ್ಡ್ ಆಸ್ಗಳು ಕೂಡ ಕಂಡು ಬರ್ತವೆ, ಅಂದರೆ ಕಾಡುಗತ್ತೆಗಳು ಅಂತ ಕರಿತೀವಿ. ಜೊತೆಗೆ ಭಾರತದ ಅತ್ಯಂತ ಪ್ರಮುಖವಾದ ಪ್ರಾಣಿ ಇಂಡಿಯನ್ ಬೈಸನ್ ಕೂಡ ನಮ್ಮಲ್ಲಿ ಕಂಡು ಬರುತ್ತೆ. ಆಫ್ರಿಕನ್ ಬೈಸನ್ಗೂ ನಮಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಇಲ್ಲಿ. ಇದು ಇಂಡಿಯನ್ ಬೈಸನ್, ಇದು ಅಂದರೆ ಭಾರತದಲ್ಲಿ ಕಂಡುಬರುವ ಕಾಡು ಕೋಣಗಳು ಅಂತ. ಬಫೆಲೋ ಅಂದರೆ ಅದು ಫೀಮೇಲ್ ಎಮ್ಮೆಗಳು, ಅದರ ಕೋಣ ಅಂದರೆ ಬೈಸನ್ ಅಂತ ಕೂಡ ಕರಿತೀವಿ. ಇನ್ನು ವೆರಿ ಇಂಪಾರ್ಟೆಂಟ್ ಅಂದರೆ ನೀಲ್ಗಾಯ್ ಅಂತ ಹೇಳ್ತೀವಿ. ನೀಲ್ಗಾಯ್ ಬ್ಲೂ ಬಿಲ್ಗಳು ನಮ್ಮಲ್ಲಿ ಹೆಚ್ಚಾಗಿ ಕಂಡುಬರೋದು. ಜೊತೆಗೆ ನೆನಪಿರಲಿ, ಚೌಸಿಂಗ್ ಅಂತ ಕರಿತೀವಿ. ಚೌಸಿಂಗ್ ಅಂತಂದರೆ ಈ ನಾಲ್ಕು ಕೊಂಬುಗಳುಳ್ಳಂತಹ ಪ್ರಾಣಿ ಇದು ಭಾರತದಲ್ಲೇ ಕಂಡು ಬರ್ತವೆ. ಇನ್ನು ಸಾರಂಗ ಜಾತಿಯಲ್ಲಿ ಗಾಜೆಲ್ಗಳು ಭಾರತದಲ್ಲಿ ಕೂಡ ಕಂಡು ಬರ್ತಕ್ಕಂಥ ಅತಿ ಮುಖ್ಯವಾದ ಪ್ರಾಣಿ ಅಂತ ಹೇಳ್ಬೋದು. ಇನ್ನು ದ ಶಗ್ಗಿ ಹಾರ್ನ್ ವೈಲ್ಡ್ ಆಕ್ಸ್ ಅಂತ ಕರಿತೀವಿ, ಅಂದರೆ ಕಾಡು ಎತ್ತುಗಳು ಅಂತ ಕೂಡ ಕರಿತೀವಿ. ಅಂದರೆ ಕಾಡು ಎತ್ತುಗಳ ಸಂಖ್ಯೆನೂ ಕೂಡ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರ್ತವೆ. ಜೊತೆಗೆ ದ ಖಯಾಕ್ ಅಂತ ಕರಿತೀವಿ. ಈ ಖಯಾಂಗ್ ಅಂತಂದರೆ ಟಿಬೆಟಿಯನ್ ಫ್ಲಾಟ್ಯೂಸಲ್ಲಿ ಕಂಡು ಬರುವಂತಹ ಪ್ರಮುಖವಾಗಿರ್ತಕ್ಕಂಥ ಆಸ್ಗಳು, ಕತ್ತೆ ಜಾತಿಯು ಅಂತ ಕರಿತೀವಿ.
ಇದಿಷ್ಟು ಕೂಡ ಭಾರತದಲ್ಲಿ ಕಂಡುಬರ್ತಕ್ಕಂತಹ ಈ ಪ್ರಮುಖವಾದ ವೈಲ್ಡ್ ಆಲ್ಸ್, ಕ್ಯಾಮಲ್ಸ್, ಬೈಸನ್, ಚೌಸಿಂಗು, ಆಂಟಿಲೋಪ್ಗಳು ಇವು ಹೆಚ್ಚಾಗಿ ನಮ್ಮ ಇಂಡಿಯಾದಲ್ಲಿ ಕಂಡುಬರ್ತಕ್ಕಂತಹ ಪ್ರಾಣಿ ವರ್ಗ ಅಂತ ಹೇಳ್ಬೋದು. ಭಾರತದಲ್ಲಿ ಪ್ರಾಣಿಗಳ ಸಂರಕ್ಷಣೆಗಾಗಿ ನೆನಪಿಟ್ಕೊಳ್ಳಿ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ನಲ್ಲಿ ಬಂತು. ಇದು ಬಂದ ಮೇಲೇ ಭಾರತದಲ್ಲಿ ಟೈಗರ್ ರಿಸರ್ವರ್ಗಳು, ಲಯನ್ ರಿಸರ್ವರ್ಗಳು ಮತ್ತು ಇನ್ನೂ ಮುಂತಾಗಿರ್ತಕ್ಕಂಥ ಬಯೋ ರಿಸರ್ವರ್ಗಳು ಎಲ್ಲದನ್ನ ಕೂಡ ಸ್ಟಾರ್ಟ್ ಮಾಡಿದ್ವಿ ನಾವು 1972 ಆನ್ವರ್ಡ್ಸ್. ಹಾಗಾಗಿ ಟೈಗರ್ಸ್ ಆ್ಯಂಡ್ ಲಯನ್ಸ್ ಕೂಡ ನಮ್ಮಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಅದರಲ್ಲಿ ಟೈಗರ್ಸ್ಗಳು ನಿಮಗೆ ಗೊತ್ತಿದೆ, ಅದು ಹೆಚ್ಚಾಗಿ ನಮಗೆ ವೆಸ್ಟ್ ಬೆಂಗಾಲಲ್ಲಿ ಕಂಡುಬರ್ತಕ್ಕಂಥ ಸುಂದರ್ಬನ್ಸಲ್ಲಿ ಹೆಚ್ಚು ಟೈಗರ್ಸ್ ಇದೆ. ಇನ್ನು ಲಯನ್ಸ್ ಬಂದುಬಿಟ್ಟು ಗುಜರಾತ್ನ ಗೀರ್ ಫಾರೆಸ್ಟ್ಗಳು ಇಸ್ ಫೇಮಸ್ ಫಾರ್ ಟೈಗರ್ಸ್ ಅಂತ ಕೂಡ ಕರಿತೀವಿ. ಹಾಗಾಗಿ ಟೈಗರ್ಸ್ ಆರ್ ಇನ್ ಫೌಂಡ್ ಇನ್ ಫಾರೆಸ್ಟ್ ಇನ್ ಮಧ್ಯಪ್ರದೇಶದಲ್ಲೂ ಕಂಡುಬರ್ತವೆ, ಸುಂದರ್ಬನ್ಸಲ್ಲಿ, ವೆಸ್ಟ್ ಬೆಂಗಾಲಲ್ಲಿ ಕಂಡುಬರುತ್ತೆ, ಜೊತೆಗೆ ಹಿಮಾಲಯನ್ ರೀಜನ್ಗಳಲ್ಲೂ ಇದೆ. ಜೊತೆಗೆ ಲಿಯೋಪಾರ್ಡ್ಗಳು ಕೂಡ ಕಂಡುಬರ್ತವೆ, ಅಂದರೆ ಚಿರತೆಗಳು ಅಂತ ಕರಿತೀವಿ. ಇವು ಕೂಡ ಬೆಕ್ಕಿನ ಜಾತಿಗೆ ಸೇರಿರತಕ್ಕಂಥವು, ಕ್ಯಾಟ್ ಫ್ಯಾಮಿಲೀಸ್ ಅಂತ ಕರಿತೀವಿ ಲಿಯೋಪಾರ್ಡ್ಗಳನ್ನು. ಹಾಗಾಗಿ ದೇ ಆರ್ ಇಂಪಾರ್ಟೆಂಟ್ ಅಮ್ಯಾಂಗ್ ದ ಅನಿಮಲ್ಸ್ ಟು ಪ್ರೇ ಅಂತ. ಜೊತೆಗೆ ನಾನು ನಿಮ್ಗಾಗಲೇ ಹೇಳಿದೆ ಯಾಕೆ ಕೂಡ ಕಂಡುಬರ್ತವೆ, ಇವು ನಮ್ಮಲ್ಲಿ ಹಿಮಾಲಯದಲ್ಲಿ ಕಂಡುಬರ್ತಕ್ಕಂತಹ ಸಾಗಾಣಿಕೆಯ ಪ್ರಾಣಿಗಳಿವು. ದ ಶಗ್ಗಿ ಹಾರ್ನ್ ವೈಲ್ಡ್ ಡಾಗ್ಸ್ಗಳು ಮತ್ತು ಒನ್ ಟನ್ ಮತ್ತು ದ ಟಿಬೆಟಿಯನ್ ಆ್ಯಂಟಿಲೋಪ್ಗಳು ಮತ್ತು ಕಯಾಕ್ ಹಾಗೂ ಐಬೆಕ್ಸ್ ಕೂಡ ಮತ್ತು ಸ್ನೋ ಲಿಯೋಪಾರ್ಡ್ಗಳು, ರೆಡ್ ಪಾಂಡಾಗಳು ಮತ್ತು ಟಾರ್ಟೈಲ್ಸ್ ಅಂದರೆ ಆಮೆಗಳು ಮತ್ತು ಕ್ರೊಕೊಡೈಲ್ಸ್ ಮತ್ತು ಘರಿಲ್ಸ್ ಅಂತ ಕರಿತೀವಿ. ಇದೆಲ್ಲ ಭಾರತದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಾಣಿಗಳು. ಇವುಗಳ ಸಂರಕ್ಷಣೆಗಾಗಿಯೇ ಭಾರತದಲ್ಲಿ ಅತ್ಯಂತ ಪ್ರಮುಖವಾಗಿ ಅನೇಕ ವಿಚಾರಗಳನ್ನು ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಪೀಕಾಕ್ಸ್ಗಳು ಕೂಡ ನಮ್ಮಲ್ಲಿದ್ದಾವೆ, ಪೀಕಾಕ್ಸ್ಗಳು, ಆಮೇಲೆ ಪೀಸೆಂಟ್ಸ್ಗಳಿದ್ದಾವೆ, ಡಕ್ಸ್ ಇದೆ, ಪ್ಯಾರಾಕೀಟ್ಸ್ ಇದೆ, ಕ್ರೇನ್ಸ್ ಇದೆ ಮತ್ತು ಪೀಸನ್ಸ್ಗಳು ಕೂಡ ಕಂಡುಬರ್ತವೆ ನಮ್ಮಲ್ಲಿ. ಈ ಥರದ ಅನೇಕ, ಅಂದರೆ ನಿಮಗೆ ಪೀಕಾಕ್ಸ್ ಗೊತ್ತಲ್ವಾ, ನವಿಲುಗಳು ಅಂತ, ಆಮೇಲೆ ಪೀಸೆಂಟ್ಸ್ ಅಂತ ನಮ್ಮಲ್ಲಿ ಸಾಂಬಾರ್ ಗಾಗೆಗಳು ಅಂತ ಕರಿತೀವಲ್ವ, ಅವೆಲ್ಲ ಪೀಸನ್ಸ್ಗಳು ನಮ್ಮಲ್ಲಿ. ಡಕ್ಸ್ ಬರ್ತವೆ, ಪ್ಯಾರಾಕೀಟ್ಸ್ ಅಂದರೆ ಗಿಳಿಗಳು ನಮ್ಮಲ್ಲಿ, ವೆರೈಟೀಸ್ ಆಫ್ ಗಿಳಿಗಳಿದ್ದಾವೆ. ಆ್ಯಂಡ್ ಕ್ರೈನ್ಸ್ ಅಂತಂದರೆ ವಿದೇಶಗಳಿಂದೆಲ್ಲ ಬರ್ತಾವೆ ಕೊಕ್ಕರೆಗಳು ಅವುಗಳು. ಆ್ಯಂಡ್ ಪೀಸನ್ಸ್ ಅಂದರೆ ಪಾರಿವಾಳ ಅಂತ ಕರಿತೀವಿ. ಎಲ್ಲ ಭಾರತದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥವು ಇಲ್ಲಿದೆ. ಇವುಗಳ ಕನ್ಸರ್ವೇಷನ್ಸ್ ಮಾಡ್ತಕ್ಕಂಥ ತುಂಬ ಎಸೆನ್ಷಿಯಲ್ ಇದೆ ಭಾರತದಲ್ಲಿ. ಆ ಕನ್ಸರ್ವೇಷನ್ಸ್ ಮಾಡಲಿಕ್ಕಾಗಿನೇ ಭಾರತದಲ್ಲಿ ಅನೇಕ ರೀತಿಯ ಪ್ರಾಜೆಕ್ಟ್ಗಳನ್ನು ಮಾಡಿದ್ದಾರೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಅಂತಂದರೆ 18 ಬಯೋಸ್ಪೇರ್ ರಿಸರ್ವರ್ಗಳು ಭಾರತದಲ್ಲಿದೆ. ಈ 18 ಬಯೋಸ್ಪೇರ್ ರಿಸರ್ವರ್ಗಳಲ್ಲಿ ಅದರಲ್ಲಿ ಟಾಪ್ 10 ಮಾತ್ರ ನಮಗೆ ವರ್ಲ್ಡ್ ನೆಟ್ವರ್ಕ್ ಬಯೋಸ್ಪೇರ್ ರಿಸರ್ವರ್ಗೆ ಸೇರ್ಪಡೆ ಆಗಿದೆ. ನಮ್ಮಲ್ಲಿ ಭಾರತದಲ್ಲಿರೋದು ಒಟ್ಟು 18 ಬಯೋಸ್ಪೇರ್ ರಿಸರ್ವರ್ಗಳು, ಅದರಲ್ಲಿ ಪ್ರಪಂಚಕ್ಕೆ ಸೇರ್ಪಡೆ ಆಗಿರೋದು ಓನ್ಲಿ ಟಾಪ್ 10 ಅಂತ ಕರಿತೀವಿ, 10 ಔಟ್ ಆಫ್ ದೀಸ್ ಅಂತ. ಅದರಲ್ಲಿ 10 ಯಾವುದು ಅಂದರೆ ಈ ಸುಂದರ್ಬನ್ಸು, ನಂದಾದೇವಿ, ಗಲ್ಫ್ ಆಫ್ ಮನ್ನಾರು, ನೀಲಗಿರಿ, ನೋಕ್ರ್ಯಾಕು, ಗ್ರೇಟ್ ನಿಕೋಬಾರು, ಮಾನಸ್ಸು ಆ್ಯಂಡ್ ಸಿಂಪ್ಲಿ ಪಾಲ್, ಪಚ್ಮರಿ ಆ್ಯಂಡ್ ಅಚನಾಕರ್ಮ್ ಮತ್ತು ಅಮರ್ಕಂಟಕಲ್ ಬರುತ್ತೆ. ಇವಿಷ್ಟು ಕೂಡ ನಮ್ಮಲ್ಲಿ ಸೇರಿದ್ದಾವೆ. ಸ್ನೇಹಿತರೆ, ಇವೆಲ್ಲ ಎಲ್ಲಿ ಕಂಡು ಬರ್ತವೆ ಅಂತೇಳಿ ನೀವು ನೋಡ್ಬೋದು. ಇಲ್ಲಿ ಬಹಳ ಡೀಟೇಲ್ ಆಗಿ ಇಲ್ಲಿ ಹೇಳ್ತೀನಿ ನೋಡಿ. ನೀಲಗಿರಿ ಬಯೋಸ್ಪೇರ್ ರಿಸರ್ವರ್ ಏನಿದೆ, ಇದು ಭಾರತದ ಮೊಟ್ಟ ಮೊದಲ ಬಯೋಸ್ಪೇರ್ ರಿಸರ್ವರ್ ಅಂತ ಕೂಡ ಇದನ್ನು ಕರಿತೀವಿ. ಭಾರತದ ಮೊಟ್ಟ ಮೊದಲ ಬಯೋಸ್ಪೇರ್ ರಿಸರ್ವರ್ ಯಾವುದು ಅಂತಂದರೆ ನೀಲಗಿರಿ. ಎಲ್ಲಿ ಬರುತ್ತೆ, ತಮಿಳುನಾಡು, ಕೇರಳ, ಕರ್ನಾಟಕವನ್ನು ಒಳಗೊಂಡಿದೆ. 2000ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಯಾಕೆ ಬಯೋಸ್ಪೇರ್ ರಿಸರ್ವರ್ಗಳನ್ನು ಮಾಡ್ತಾರೆ ಅಂದರೆ ಇಲ್ಲಿ ಅನೇಕ ವೈವಿಧ್ಯಮಯವಾಗಿರ್ತಕ್ಕಂತಹ ಪ್ರಾಣಿಗಳ ಮತ್ತು ಸಸ್ಯಗಳ ಎರಡೂ ನೆನ್ಪಿಟ್ಕೊಳ್ಳಿ, ಪ್ರಾಣಿ ಮತ್ತು ಸಸ್ಯ ಪ್ರಭೇದಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಬಯೋಸ್ಪೇರ್ ರಿಸರ್ವರ್ಗಳನ್ನು ಸ್ಟಾರ್ಟ್ ಮಾಡಿದರು. ಅದರಲ್ಲಿ ಮೊದಲನೇ ಬಯೋಸ್ಪೇರ್ ರಿಸರ್ವರ್ ಅಂದರೆ ನೀಲಗಿರಿ ಬಯೋಸ್ಪೇರ್ ರಿಸರ್ವರ್. ಇನ್ ಗಲ್ಫ್ ಆಫ್ ಮನ್ನಾರ್ ಬಯೋಸ್ಪೇರ್ ರಿಸರ್ವರ್ ಇದೆ, ಇದು ತಮಿಳ್ನಾಡಲ್ಲಿ. ಇಲ್ಲೂ ಕೂಡ ಅಷ್ಟೇ ವೈವಿಧ್ಯಮಯವಾದ ಪ್ರಾಣಿ ವರ್ಗಗಳ ಸಂರಕ್ಷಣೆ ಇದೆ. ಇನ್ನು ಸುಂದರ್ಬನ್ಸ್ ಬರುತ್ತೆ, ಇದು ವೆಸ್ಟ್ ಬೆಂಗಾಲಲ್ಲಿ. ಇನ್ನು ನಂದಾದೇವಿ ಬಯೋಸ್ಪೇರ್ ರಿಸರ್ವರ್ ಇದೆ, ಇದು ಉತ್ತರಾಖಂಡಲ್ಲಿ 2004ರಲ್ಲಿ. ಹಾಂ, ಓಕೆ. ಅದಾದಮೇಲೆ ನೋಕ್ರೆಕ್ ಬಯೋಸ್ಪೇರ್ ರಿಸರ್ವರು, ಇದು ಮೇಘಾಲಯದಲ್ಲಿ ಬರುತ್ತೆ, ವೆರಿ ಇಂಪಾರ್ಟೆಂಟ್ ಇದು. ಇನ್ನು ಪಚಮರಿ ಬಯೋಸ್ಪೇರ್ ರಿಸರ್ವರ್ ವಿಂಧ್ಯ ರೀಜನ್ಸಲ್ಲಿ ಬರ್ತಕ್ಕಂಥದ್ದು, ಅದು ಮಧ್ಯ ಪ್ರದೇಶದಲ್ಲಿ ಬರುತ್ತೆ. ಇನ್ನು ಸಿಪ್ಲಿ ಹಾಲ್ ಅಂತ ಓದಿದ್ವಲ್ಲ, ಈ ಸಿಂಪ್ಲಿ ಹಾಲ್ ಬಯೋಸ್ಪೇರ್ ರಿಸರ್ವರ್ ಒಡಿಶಾದಲ್ಲಿ ಕಂಡುಬರ್ತದೆ. 2009ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಇನ್ನು ಗ್ರೇಟ್ ನಿಕೋಬಾರ್ ಬಯೋಸ್ಪೇರ್ ರಿಸರ್ವರ್ ಇದೆ, ಇದು ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಸ್ಗಳಲ್ಲಿ ಈ ಬಯೋಸ್ಪೇರ್ ರಿಸರ್ವರ್ಗಳನ್ನು ಏನು ಮಾಡಲಾಯಿತು, ನಮ್ಮಲ್ಲಿ ಸ್ಟಾರ್ಟ್ ಮಾಡಲಾಗಿದೆ. ಅಷ್ಟೇ ಅಲ್ಲದೇ ಬಹಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಅಂತಂದರೆ ಗ್ರೇಟ್ ನಿಕೋಬಾರ್ ಬಯೋಸ್ಪೇರ್ ರಿಸರ್ವರ್ ಇದೆ, ಸಿಪ್ಲಿ ಹಾಲ್ ಒಡಿಶಾದಲ್ಲಿದೆ ಗ್ರೇಟ್ ನಿಕೋಬಾರ್. ಇನ್ನು
ಅಚ್ಚನಕ್ಕಂಕರ್ ಅಂತ ಕಳಿ ಕೂಡ ಕರಿತೀವಿ. ಇದು ಅಮರ್ಕಂಟಕಲ್ಲಿ ಬರ್ತಕ್ಕಂಥದ್ದು, ವೆರಿ ಇಂಪಾರ್ಟೆಂಟ್ ನೋಡಿ, ಇದು ಛತ್ತೀಸ್ಗಢ ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ಇನ್ನು ಅಗಸ್ತ್ಯ ಮಲೈ ವೆರಿ ಇಂಪಾರ್ಟೆಂಟು, ಕೇರಳ ಮತ್ತು ತಮಿಳ್ನಾಡಲ್ಲಿ ಬರುತ್ತೆ. ಇನ್ನು ಕಂಜನ್ ಚಂಜೋಂಗ ಅಂಥೇಳಿ, ಇದು ಸಿಕ್ಕಿಂ ಭಾಷೆಯಲ್ಲಿರುವಂಥ ಪದ, ಸ್ವಲ್ಪ ಉಚ್ಚಾರ ವ್ಯತ್ಯಾಸ ಆಗ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಂಚನ್ ಜಂಗೋ ಅಂತ ನ್ಯಾಷನಲ್ ಪಾರ್ಕ್ ಇದೆ, ಇದು ಸಿಕ್ಕಿಂಲ್ಲಿ ಅಂದರೆ ಕಂಚನ್ ಜುಂಗ ರೀಸನ್ಸಲ್ಲೇ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಪ್ರದೇಶ ಕೂಡ ಹೌದಿದು. ಇಲ್ಲಿದಿಷ್ಟು ನಮ್ಮಲ್ಲಿ ಒಂದು ಬಯೋಸ್ಫಿಯರ್ ರಿಸರ್ವರ್ಗಳನ್ನು ನಾವು ಕಾಣ್ಬೋದು. ಇನ್ನು ನಮ್ಮಲ್ಲಿ 18 ಬಯೋಸ್ಫಿಯರ್ ರಿಸರ್ವರ್ಗಳನ್ನು ಕೇಂದ್ರ ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ಮಾಡಲಾಗಿದೆ. ಅದರಲ್ಲಿ ಟಾಪ್ 10 ಬಯೋಸ್ಫಿಯರ್ ರಿಸರ್ವರ್ಗಳು ಯಾವ ಸ್ಟೇಟಲ್ಲಿ ಬರ್ತವೆ ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಿ. ಇನ್ನು ಭಾಳ ಪ್ರಮುಖವಾಗಿ ಕೆಲವೊಂದು ವಿಚಾರ ತಿಳ್ಕೋಬೇಕು. ಭಾರತದಲ್ಲಿ ಮೈಗ್ರೇಟರಿ ಬರ್ಡ್ಸ್ ಅಂದರೆ ಯಾವುದು ಅಂತ ಕೇಳ್ತಾರೆ. ಅತ್ಯಂತ ಹೆಚ್ಚು ವಲಸೆ ಬರ್ತಕ್ಕಂಥ ಪ್ರಾಣಿ ಅಂದರೆ ಈ ಸೈಬೀರಿಯನ್ ಕ್ರೇನ್ ಅಂತ ಕರಿತೀವಿ. ಈ ಸೈಬೀರಿಯನ್ ಕ್ರೇನ್ಗಳು ಭಾರತಕ್ಕೆ ಅತಿ ಹೆಚ್ಚು ವಲಸೆ ಬರ್ತವೆ. ಅವು ಎಲ್ಲಿ ವಲಸೆಗೆ ಬರ್ತವೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ದ ರನ್ ಆಫ್ ಕಚ್ಚಲ್ಲಿ ಇವು ವಲಸೆ ಬರ್ತಕ್ಕಂಥ ಅತಿ ಪ್ರಮುಖವಾದಂಥ ಪಕ್ಷಿಗಳು ಭಾರತದಲ್ಲಿ. ಜೊತೆಗೆ ಫ್ಲಮಿಂಗೋ ಅಂತ ಕರಿತೀವಿ. ಇವು ರನ್ ಆಫ್ ಕಚ್ಚಲ್ಲಿ ಯಾಕೆ ಬರ್ತವೆ ಅಂದರೆ ಈ ಸಮುದ್ರ ಭಾಗಕ್ಕೆ ಈ ಮರುಭೂಮಿಯ ಭಾಗಗಳು ಜಾಯಿಂಟ್ ಆಗಿರುವ ಏರಿಯಾದಲ್ಲಿ ಉಷ್ಣಾಂಶಗಳಲ್ಲಿ ಅತಿ ಬ್ರಿಲಿಯಂಟ್ ಆಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಕ್ರಿಯೇಟ್ ಆಗೋದರಿಂದಾಗಿ ಇಲ್ಲಿ ಸೈಬೇರಿಯನ್ ಕ್ರೇನ್ಗಳು ವಲಸೆ ಬರ್ತಕ್ಕಂಥದ್ದಿದೆ. 18 ಬಯೋಸ್ಫಿಯರ್ ರಿಸರ್ವರ್ಗಳ ನಂತರ ನಮ್ಮಲ್ಲಿ ನೆನ್ಪಿಟ್ಕೊಳ್ಳಿ, ಈ ಬಟಾನಿಕಲ್ ಗಾರ್ಡನ್ಸ್ ಬೈ ದ ಗೌರ್ಮೆಂಟ್ ಸಿನ್ಸ್ 1992. ಹಾಗಾಗಿ ನಮ್ಮಲ್ಲಿ ಸಸ್ಯವರ್ಗಗಳನ್ನು ಉಳಿಸಬೇಕು ಅನ್ನೋ ಕಾರಣಕ್ಕಾಗಿ ಬಟಾನಿಕಲ್ ಗಾರ್ಡನ್ಸ್ಗಳನ್ನು ಸ್ಥಾಪನೆ ಮಾಡಿದ್ರು. ಈ ಬಟಾನಿಕಲ್ ಗಾರ್ಡನ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನಮಗೆ ಪ್ರಶ್ನೆ ಕೇಳ್ತಾನೆ, ವಿಚ್ ಈಸ್ ದ ಫಸ್ಟ್ ಗಾರ್ಡನ್ ಅಂತೇಳಿ, ಯಾವುದು ಫಸ್ಟ್ ಗಾರ್ಡನ್ ಅಂತೇಳಿ ಕೇಳ್ತಾನೆ. ಇದು ಆಚಾರ್ಯ ಜಗದೀಶ್ ಚಂದ್ರ ಬೋಸ್ ಬಟಾನಿಕಲ್ ಗಾರ್ಡನ್ ಇದೆ. ಇದು ಸಿಬ್ಬೂರಿನ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಫಸ್ಟ್ ಬಟಾನಿಕಲ್ ಗಾರ್ಡನ್ ಇದು. ಅದಾದಮೇಲೆ ಜವಾಹರಲಾಲ್ ನೆಹರು ಟ್ರಾಪಿಕಲ್ ಬಟಾನಿಕ್ ಗಾರ್ಡನ್ ಕೂಡ ರಿಸರ್ಚ್ ಸೆಂಟರ್ ಇದೆ, ಇದು ತ್ರಿವೆಂಡ್ರಮ್ಮಲ್ಲಿದೆ. ಇದು ನೆನ್ಪಿಟ್ಕೊಳ್ಳಿ, ಭಾರತದ ಅತ್ಯಂತ ದೊಡ್ಡ, ಬಿಗ್ಗೆಸ್ಟ್ ಇನ್ ಇಂಡಿಯಾ ಆ್ಯಂಡ್ ಕನ್ಸರ್ವ್ಸ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಪ್ಲಾಂಟನ್ನು ಇದು ಇಲ್ಲಿ ರಕ್ಷಣೆ ಮಾಡ್ತಾ ಇದೆ. ಒಳ್ಳೊಳ್ಳೆ ಮೆಡಿಕಲ್ ಹರ್ಬ್ಸ್ಗಳನ್ನು ಇಲ್ಲಿ ಸಂರಕ್ಷಣೆ ಮಾಡೋದೇ ಈ ಬಟಾನಿಕಲ್ ಗಾರ್ಡನ್ನ ಮುಖ್ಯ ಉದ್ದೇಶ. ಇನ್ನು ಕರ್ನಾಟಕದಲ್ಲಿ ವೆರಿ ಇಂಪಾರ್ಟೆಂಟ್ ಕೇಳ್ಬೋದು ನಮಗೆ, ಪಿಲಿಕೊಳ ಅಂತ ಬರುತ್ತೆ ಮಂಗಳೂರಲ್ಲಿ, ಹಾಗಾಗಿ ಪಿಲಿಕೊಳ ಆರ್ಬಿಟೇರಿಯಂ ಅಂತೇಳಿ ಕರಿತೀವಿ. ನಿಸರ್ಗಧಾಮ ಇದು ಮಂಗಳೂರಲ್ಲಿದೆ. ಇದು ಕರ್ನಾಟಕದಲ್ಲೇ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಬಟಾನಿಕಲ್ ಗಾರ್ಡನ್ ಇದು. ಇನ್ನು ಮದವರಂ ಅಂತ ಕೂಡ ಕರಿತೀವಿ, ಮದವರಂ ಬಟಾನಿಕಲ್ ಗಾರ್ಡನ್ ಇದೆ, ಇದು ಚೆನ್ನೈನಲ್ಲಿ. ಹಾಗಾಗಿ ಇಡೀ ತಮಿಳ್ನಾಡಲ್ಲೇ ಅತ್ಯಂತ ದೊಡ್ಡ ಲಾರ್ಜೆಸ್ಟ್ ಬಟಾನಿಕಲ್ ಗಾರ್ಡನ್ ಅಂತ ಕೂಡ ಇದನ್ನು ಕರೆಯಲಾಗುತ್ತೆ. ಹಾಗಾಗಿ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಸಸ್ಯವರ್ಗಗಳ ಸಂರಕ್ಷಣೆಗಾಗಿ ಭಾರತದಲ್ಲಿ ಸ್ಥಾಪನೆ ಮಾಡಿದ್ದೆ ಈ ಬಟಾನಿಕಲ್ ಗಾರ್ಡನ್ಗಳು. ಮೆಡಿಕಲ್ ಹರ್ಬ್ಗಳನ್ನು ಸಂರಕ್ಷಣೆ ಮಾಡೋದೇ ಇದರ ಮುಖ್ಯ ಉದ್ದೇಶ ಆಗಿತ್ತು ಅಂತ ಕರಿತೀವಿ. ಹೀಗಾಗಿ ಬಟಾನಿಕಲ್ ಗಾರ್ಡನ್ಗಳ ಸಂರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಈ ಥರದ ಕ್ರಮವನ್ನು ಕೂಡ ನಮ್ಮಲ್ಲಿ ತೆಗೆದುಕೊಳ್ತಾ ಹೋಯಿತು. ಅದಾದಮೇಲೆ ವೆರಿ ಇಂಪಾರ್ಟೆಂಟ್ ನಾವು ತಿಳ್ಕೊಳ್ಬೇಕಾಗಿರೋದು ಪ್ರಾಜೆಕ್ಟ್ ಟೈಗರ್ ಬಗ್ಗೆ. ಸೊ ಭಾರತದಲ್ಲಿ ಈ ಪ್ರಾಜೆಕ್ಟ್ ಟೈಗರನ್ನು ಸ್ಟಾರ್ಟ್ ಮಾಡ್ತಾ ಬಂದರು. ಈ ಪ್ರಾಜೆಕ್ಟ್ ಟೈಗರ್ ಸ್ಟಾರ್ಟ್ ಆಗಿದ್ದು ನಮ್ಮ ಇಂಡಿಯಾದಲ್ಲಿ ಬಹಳ ಪ್ರಮುಖವಾಗಿ ಸಂರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ. ನಾನು ನಿಮ್ಗಾಗಲೇ ಹೇಳಿದೆ, 1972 ವರ್ಲ್ಡ್ ಪ್ರೊಡಕ್ಷನ್ಸ್ ಆ್ಯಕ್ಟ್ ಬಂದಮೇಲೆ ನಮ್ಮಲ್ಲಿ ಟೈಗರ್ ಪ್ರಾಜೆಕ್ಟ್ ಪ್ರೋಗ್ರಾಮ್ಗಳನ್ನೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಅದು ಪ್ರಾಜೆಕ್ಟ್ ಶುರುವಾಗಿದ್ದು ಮಾತ್ರ ಏಪ್ರಿಲ್ 1973ನಲ್ಲಿ ಈ ಪ್ರಾಜೆಕ್ಟ್ ಶುರುವಾಗ್ತಾ ಬಂತು. ಹಾಗಾದರೆ ಹೈಯೆಸ್ಟ್ ಟೈಗರ್ ಸ್ಟೇಟ್ಗಳನ್ನು 2019ರ ರಿಪೋರ್ಟನ್ನು ನಾವು ನೋಡೋದಾದರೆ ಮಧ್ಯಪ್ರದೇಶ ಅತಿ ಹೆಚ್ಚು ಟೈಗರ್ಗಳನ್ನು ಹೊಂದಿರತಕ್ಕಂತಹ ಒಂದು ರಾಜ್ಯ, ಅದು 526 ಇದೆ. ಇನ್ನು ಕರ್ನಾಟಕ 524 ಟೈಗರ್ ಪ್ರಾಜೆಕ್ಟ್ಗಳನ್ನು ಹೊಂದಿದೆ. ಇನ್ನು ಉತ್ತರಾಖಂಡ್ ಬಂದುಬಿಟ್ಟು 442 ಟೈಗರ್ಗಳನ್ನು ಹೊಂದಿದೆ. ಇನ್ನು ನಮಗೆ ಯಾವ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಟೈಗರ್ಗಳು ಹೆಚ್ಚಿಗೆ ಇದೆ ಅಂತ ಕೇಳ್ಬೋದು. ಇದು ರಾಜ್ಯಗಳಾದರೆ, ಇದು ಸ್ಟೇಟ್ಗಳಾದರೆ, ಪರ್ಟಿಕ್ಯುಲರ್ ಪ್ಲೇಸ್ ಕೇಳಿದ್ರೆ ಕಾರ್ಬೆಟ್ಟಲ್ಲಿ 1993-74ರಿಂದ ಸ್ಥಾಪನೆ ಆಗಿರೋ ಈ ಜಿಮ್ ಕಾರ್ಬೆಟ್ ಅಭಯಾರಣ್ಯ ಏನಿದೆ ಅದು ಉತ್ತರಾಖಂಡಲ್ಲಿ ಬರುತ್ತೆ. ಭಾರತದ ಮೊಟ್ಟ ಮೊದಲ ಅಭಯಾರಣ್ಯ ಮತ್ತು ನ್ಯಾಷನಲ್ ಪಾರ್ಕ್ ಕೂಡ ಹೌದದು, ಈ ಉತ್ತರಾಖಂಡಲ್ಲಿ ಬರುತ್ತೆ. ಒಟ್ಟು 215 ಉತ್ತರಾಖಂಡನ ಈ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ. ಎರಡನೇ ಹೈಯೆಸ್ಟ್ ಪ್ಲೇಸ್ ಯಾವುದು ಅಂತಂದರೆ ಬಂಡೀಪುರ ಅಭಯಾರಣ್ಯದಲ್ಲಿದೆ, 120 ಟೈಗರ್ಗಳಿದ್ದಾವೆ. ಇನ್ನು ಖಾಜಿರಂಗಾದಲ್ಲಿ ಕೂಡ ಅಸ್ಸಾಮಲ್ಲಿ ಬರುತ್ತೆ, 103 ಇದೆ. ಹಾಗಾಗಿ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಈ ಥರದ ಪ್ರಶ್ನೆಗಳನ್ನು ಕೇಳಿದಾಗ ಟೈಗರ್ ಕನ್ಸರ್ವೇಷನ್ಸ್ ಪ್ರೋಗ್ರಾಮ್ ಶುರುವಾಗಿದ್ದು 72ನಲ್ಲಿ, ಬಟ್ ಲಾಂಚ್ ಆಗಿ ಅದರ ಕಾರ್ಯನಿರ್ವಹಣೆ ಶುರುವಾಗಿದ್ದು 73ನಲ್ಲಿ.
ಹೈಯೆಸ್ಟ್ ಟೈಗರ್ ಸ್ಟೇಟ್ ಕೇಳಿದರೆ ನೆನಪಿರಲಿ ಮಧ್ಯಪ್ರದೇಶ್ ಕರ್ನಾಟಕ ಉತ್ತರಾಖಂಡ್. ಹೈಯೆಸ್ಟ್ ಪ್ಲೇಸ್ ಕೇಳಿದರೆ ಉತ್ತರಾಖಂಡ್ನ ಜಿಮ್ ಕಾರ್ಬೆಟ್, ಆಮೇಲೆ ಬಂಡೀಪುರ ಮತ್ತು ಕಾಂಜಿರಂಗ. ಇದು ನೀವು ಟೈಗರ್ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳ್ಬೇಕಾದಂಥ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತಲೇಳಿ ನನಗೆ ಅನಿಸತ್ತೆ. ಸೊ ಈ ಟೈಗರ್ ಪ್ರಾಜೆಕ್ಟ್ನ ನಂತರ ಬಹಳ ಪ್ರಮುಖವಾಗಿ ತಿಳ್ಕೊಳ್ಬೇಕಾಗಿದ್ದು ಪ್ರಾಜೆಕ್ಟ್ ರೈನೋ ಬಗ್ಗೆ. ನೋಡಿ, ಇಲ್ಲಿ ಪ್ರಾಜೆಕ್ಟ್ ರೈನೋ ಕೂಡ ಭಾರತದಲ್ಲಿ ಶುರುವಾಗುತ್ತೆ. ಆ ಪ್ರಾಜೆಕ್ಟ್ ರೈನೋವನ್ನು ಶುರು ಮಾಡಿದ್ದು ನಮ್ಮಲ್ಲಿ ಒನ್ ಹಾರ್ನ್ ರೈನೋಸಾರ್ಸ್ ಅಂದರೆ ಕಾಂಜಿರಂಗದಲ್ಲಿ ಏನಾಗಿತ್ತು ಅಂತಂದರೆ, ಈ ಒಂದು ಬ್ರಹ್ಮಪುತ್ರ ನದಿ ಹರಿತಾ ಇದ್ದಿದ್ದರಿಂದಾಗಿ, ನಿಮಗೆ ಗೊತ್ತಿದೆ ಈ ಅಸ್ಸಾಂನ ಈ ಪ್ರದೇಶದಲ್ಲಿ ಬ್ರಹ್ಮಪುತ್ರ ನದಿ ಹರಿಯುತ್ತೆ. ಈ ಭಾಗದಲ್ಲಿ ಏನಾಗುತ್ತೆ ಅಂತಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಹಗಳನ್ನು ಉಂಟು ಮಾಡ್ತಾ ಇದ್ದರಿಂದಾಗಿ ರೈನೋಸರ್ಗಳು ಮರಣ ಹೊಂತಾ ಇದ್ವು. ಅವುಗಳ ಸಂರಕ್ಷಣೆಗಾಗಿ ಒನ್ ಹಾರ್ನ್ ರೈನೋಸರ್ ವಿಷನ್ 2020 ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು. ಆ ಪ್ರೋಗ್ರಾಮು 2006 ಈ ಪಾಪ್ಯುಲೇಷನನ್ನು ಟೋಟಲ್ ಎಸ್ಟಿಮೇಟ್ ಮಾಡಿದ್ರು, ಎಷ್ಟಿದ್ದಾವೆ ಒನ್ ಹಾರ್ನ್ ರೈನೋಸಾರ್ಸ್ ಇನ್ ಇಂಡಿಯಾದಲ್ಲಿ ಅಂತಂದಾಗ 2575 ಇತ್ತು. ಈ 2575 ಹೈಯೆಸ್ಟ್ ನಮಗೆಲ್ಲಿ ಕಂಡು ಬಂತು ಅಂದರೆ ಕಾಂಜಿರಂಗ ನ್ಯಾಷನಲ್ ಪಾರ್ಕ್ ಅಸ್ಸಾಮಲ್ಲೇ ಕಂಡು ಬಂತು. ಹಾಗಾಗಿ 2048 2009 ಡಾಟಾ ಇದು. 2048 ರೈನೋಗಳನ್ನು ಕಾಪಾಡಬೇಕಾಗಿದ್ದು ತುಂಬ ಮುಖ್ಯವಾದ ಕೆಲಸ ಆಗಿತ್ತು. ಅದನ್ನು ಕಾಪಾಡೋ ಕೆಲಸ ಕೂಡ ಆ ಒಂದು ಕಾಂಜಿರಂಗ ಫಾರೆಸ್ಟಲ್ಲಿ ಮಾಡಲಾಯಿತು. ಅಂದರೆ ಹರಿಯುವ ನದಿಯ ಏನು ಪ್ರವಾಹಗಳು ಉಂಟಾಗುತ್ತೆ ಅದರ ಪಕ್ಕದಲ್ಲಿ ದೊಡ್ಡ ದೊಡ್ಡ ದಿಬ್ಬಗಳನ್ನು ಮಾಡಿದ್ರು. ಆ ದಿಬ್ಬಗಳ ಮೇಲೆ ಹೋಗಿ ರೈನೋಸರ್ಗಳು ನಿಂತ್ಕೊಳ್ತಾವೆ ಇವು ಪ್ರವಾಹಗಳು ಉಂಟಾದಾಗ. ಹಂಗೆ ಕಾಡಿಂದ ಹೊರಗೆ ಅಂತರೋದಿಲ್ಲ, ಕಾಡಲ್ಲೇ ಎತ್ತರವಾದ ದಿಬ್ಬಗಳನ್ನು ಮಾಡಿದರೆ ಆ ದಿಬ್ಬಗಳ ಮೇಲೆ ಹತ್ತಿ ನಿಂತ್ಕೊಳ್ತಾವೆ ಇವು. ಹೀಗೆ ತಮ್ಮ ಪ್ರಾಣಿಯನ್ನು ಸಂರಕ್ಷಣೆ ಮಾಡಲಾಗಿದೆ. ಇನ್ನು ಜಾಲ್ದಪಾರ ನ್ಯಾಷನಲ್ ಪಾರ್ಕ್ ಇದೆ, ಇದು 108 ರೈನೋಸರ್ಗಳು ಬರ್ತವೆ. ಆಮೇಲೆ ಪೊಮೆಟೋರಾ ವೈಲ್ಡ್ ಸ್ಯಾಂಚುರಿ ಇದೆ, ಇದು 81 ಇದೆ. ಒರಾಂಗ್ ನ್ಯಾಷನಲ್ ಪಾರ್ಕಲ್ಲಿ 68 ಬರುತ್ತೆ. ಆಮೇಲೆ ಗೋರ್ಮಾರಾದಲ್ಲಿ 27, ದುದ್ವಾ ನ್ಯಾಷನಲ್ ಪಾರ್ಕ್ ಯು ಪಿನಲ್ಲಿ 21 ಬರುತ್ತೆ. ಮಾನಸ್ ನ್ಯಾಷನಲ್ ಪಾರ್ಕ್ ಇದೆ, ಇದು 19 ಬರುತ್ತೆ. ಆಮೇಲೆ ಕಟಾರ್ ನಿಂಘಾಟಲ್ಲಿ ವೈಲ್ಡ್ ಲೈಫ್ ಸೆಂಚುರಿನಲ್ಲಿ ಒಟ್ಟು 2 ಇದೆ. ಟೋಟಲ್ ಭಾರತದಲ್ಲಿ ಒನ್ ಹಾರ್ನ್ ರೈನೋಸಾರ್ನ ಕಾಪಾಡಬೇಕಾಗಿದೆ. 2575 ಇದು 2009 ಸಿಕ್ಕಿರ್ತಕ್ಕಂಥ ಒಂದು ಡಾಟಾದ ಆಧಾರದ ಮೇಲೆ ಇವುಗಳ 2020 ವೇಳೆಗೆ ಇವುಗಳನ್ನು ಸಂಪೂರ್ಣ ಸಂರಕ್ಷಣೆ ಮಾಡುವ ಜವಾಬ್ದಾರಿ ಕೇಂದ್ರ ಸರ್ಕಾರ ತಕ್ಕೊಂಡಿತ್ತು. ಹಾಗಾಗಿ ಪ್ರಾಜೆಕ್ಟ್ ರೈನೋ ಈಸ್ ವೆರಿ ಇಂಪಾರ್ಟೆಂಟ್ ನಮ್ಮಲ್ಲಿ. 2020 ವಿಷನ್ ಅಂತೇಳಿ ಇದನ್ನು ಸ್ಟಾರ್ಟ್ ಮಾಡಿದರು. ಇದಾದಮೇಲೆ ವೆರಿ ಇಂಪಾರ್ಟೆಂಟ್ ನೋಡಿ, ಇನ್ನೊಂದು ಹೇಳ್ತಾನೆ ಇಲ್ಲಿ, ಪ್ರಾಜೆಕ್ಟ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಭಾರತದಲ್ಲಿ ಈ ಬಾತುಕೋಳಿಗಳನ್ನು ಸಂರಕ್ಷಣೆ ಮಾಡಬೇಕಾಗಿದ್ದು ಅನಿವಾರ್ಯ ಆಗಿತ್ತು. ಗ್ರೇಟ್ ಇಂಡಿಯನ್ ಬಸ್ಟರ್ಡನ್ನು ಕೂಡ ಕಾಪಾಡಬೇಕಾದಂಥ ಸಂದರ್ಭದಲ್ಲಿ ಭಾರತದಲ್ಲಿ ಇದಕ್ಕೋಸ್ಕರ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ. ಏನು ಪ್ರಾಜೆಕ್ಟ್ ಇದೆ ಅಂತಂದರೆ, ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಿದ್ರು. ಕಾಣ್ತಾ ಇದೆಯಲ್ವ ಈ ಥರದ ಪ್ರಾಣಿಗಳ ಪಕ್ಷಿಗಳ ಸಂರಕ್ಷಣೆ. ಇದು ಟೋಟಲ್ ನಮ್ಮಲ್ಲಿ 150 ಇಂಡಿವಿಜುವಲ್ಸ್ ವರ್ ಎಸ್ಟಿಮೇಟೆಡ್ ಇನ್ ಸರ್ವಿಸ್ ಇನ್ 2018. 2018 ನಮ್ಮಲ್ಲಿ 150 ಇಂಡಿವಿಜುವಲ್ಸ್ಗಳ ಈ ಬಸ್ಟರ್ಡ್ಗಳು ನಮ್ಮಲ್ಲಿ ಕಂಡುಬರ್ತದೆ. ಇದು ಕೂಡ ಪಕ್ಷಿ ಜಾತಿಗೆ ಸೇರಿದ್ದು. ಅತಿ ಹೆಚ್ಚಾಗಿ ಎಲ್ಲಿ ಕಂಡು ಬರ್ತದೆ ಅಂದರೆ ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಕಂಡು ಬರುತ್ತೆ. ಇನ್ನು ಕರ್ನಾಟಕದಲ್ಲಿದೆ, ಇನ್ನು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ, ಮಧ್ಯಪ್ರದೇಶದಲ್ಲಿದೆ, ಆ್ಯಂಡ್ ಗುಜರಾತ್ ಸ್ಟೇಟ್ಗಳಲ್ಲಿ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳು ನಮ್ಮಲ್ಲಿ ಹೆಚ್ಚು ಕಂಡು ಬರ್ತವೆ. ಅತಿ ಹೆಚ್ಚು ಎಲ್ಲಿ ಅಂತ ಕೇಳ್ತಾನೆ, ಪರ್ಟಿಕ್ಯುಲರ್ ಪ್ಲೇಸ್. ರಾಜ್ಯ ಕೇಳಿದರೆ ರಾಜಸ್ಥಾನ್, ಪ್ಲೇಸ್ ಕೇಳಿದರೆ ಡೆಸರ್ಟ್ ನ್ಯಾಷನಲ್ ಪಾರ್ಕ್ ಅಂತ ಏನು ಕಂಡುಬರುತ್ತೆ ರಾಜಸ್ಥಾನದಲ್ಲಿ, ಅಲ್ಲಿ ಹೆಚ್ಚಿದೆ. ಇನ್ನು ಕಚ್ ಬಸ್ಟರ್ಡ್ ಸೆಂಚುರೀಸ್ ಅಂತಲೇ ಮಾಡಿದ್ದಾರೆ ಗುಜರಾತಲ್ಲಿ. ಆಮೇಲೆ ಗಗಾ ವೈಲ್ಡ್ ಲೈಫ್ ಸೆಂಚುರಿ ಅಂತ ಬರುತ್ತೆ, ಇದು ಕೂಡ ಗುಜರಾತಲ್ಲಿದೆ. ಇದು ಮೇಯ್ನ್ಲಿ ಫಾರ್ ಇವೆಲ್ಲ ಯಾವುದಕ್ಕೆ ಅಂತಂದರೆ ದ ಗ್ರೇಟ್ ಇಂಡಿಯನ್ ಬಸ್ಟರ್ಡನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರ. ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಸೆಂಚುರಿ ಮಹಾರಾಷ್ಟ್ರದಲ್ಲಿ ಕೂಡ ಇದೆ. ಆಮೇಲೆ ರೊಲ್ಲಾಪೋಡು ವೈಲ್ಡ್ ಲೈಫ್ ಸೆಂಚುರಿ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ, ಅಲ್ಲೂ ಕೂಡ ಇದೆ. ಇನ್ನು ಕರೇರಾ ಮತ್ತು ಗಾಗಿಟೋನ್ ಸೆಂಚುರಿ ಪಾರ್ಕ್ ಇದೆ, ಇದು ಮಧ್ಯಪ್ರದೇಶದಲ್ಲಿ ಬರುತ್ತೆ. ಇಷ್ಟು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಾಟಾಗಳಿವು. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಇದು 2008 ತನ್ನ ಸರ್ವಿಸನ್ನು ಶುರು ಮಾಡ್ತಾ ಇದೆ. ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳನ್ನು, ಈ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಸಂರಕ್ಷಣೆ ಮಾಡಬೇಕಾಗಿರೋದು ಭಾರತದ ವೆರಿ ಬ್ಯೂಟಿಫುಲ್ ಸ್ಪೀಸಸ್ಗಳಿದು, ಬರ್ಡ್ ಸ್ಪೀಸಸ್. ಇವುಗಳ ಸಂರಕ್ಷಣೆಗಾಗಿ ಭಾರತದಲ್ಲಿ ಈ ಪ್ರೋಗ್ರಾಮನ್ನು ಏನು ಮಾಡಿದ್ರು, ನಮ್ಮಲ್ಲಿ 2018 ಜಾರಿಗೆ ತಂದರು ಅಂತ ಹೇಳ್ಬೋದು. ಹೀಗಾಗಿ ಪ್ರಾಜೆಕ್ಟ್ ಟೈಗರು, ಪ್ರಾಜೆಕ್ಟ್ ರೈನೋ ಆ್ಯಂಡ್ ಪ್ರಾಜೆಕ್ಟ್ ಇಂಡಿಯನ್ ಬಸ್ಟರ್ಡ್ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು. ಜೊತೆಗೆ ಎಕೋ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳು ಕೂಡ ನಮ್ಮಲ್ಲಿ ಇದ್ದಾವೆ. ಟೋಟಲ್ 103 ನ್ಯಾಷನಲ್ ಪಾರ್ಕ್ಸ್ಗಳಿದೆ, 535 ವೈಲ್ಡ್ ಲೈಫ್ ಸೆಂಚುರೀಸ್ ಇದೆ, ಜೊತೆಗೆ ಜಿಯಾಲಜಿಕಲ್ ಗಾರ್ಡನ್ಗಳು ಕೂಡ ನಮ್ಮಲ್ಲಿ ಕಂಡು ಬರ್ತಕ್ಕಂಥದ್ದಿದೆ. ಇವುಗಳ ಎಲ್ಲ ಸಂರಕ್ಷಣೆಯನ್ನು ಭಾರತ
ಹೊಂದಿದೆ ಅಂತಲೇ ಹೇಳ್ಬೋದು. ಇನ್ನು ಸಾಮಾನ್ಯವಾಗಿ ಇಲ್ಲಿ ಕಂಡುಬರ್ತಕ್ಕಂಥ ಒಂದು ಬ್ಯೂಟಿಫುಲ್ ಎಮ್ ಸಿ ಕ್ಯೂಸ್ಗಳನ್ನು ನೋಡೋಣ. ನಿಮಗೋಸ್ಕರವಾಗಿ ಈ ಪಠ್ಯದ ಕೊನೆಯಲ್ಲಿ ಇಟ್ಟಿರ್ತಕ್ಕಂಥ ಎಮ್ ಸಿ ಕ್ಯೂಸ್ಗಳಿದು, ಅದರಲ್ಲಿ ಬಹಳ ಪ್ರಮುಖವಾಗಿ ಕೆಲವೊಂದಿಷ್ಟು ವಿಚಾರಗಳು ನಿಮಗೆ ಬರ್ತವೆ. ಹಾಗಾಗಿ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಇದೆಷ್ಟನ್ನು ಕೂಡ ಏನು ಬಟಾನಿಕಲ್ ಗಾರ್ಡನ್ನು, ಟೈಗರ್ ಪ್ರಾಜೆಕ್ಟು, ಇನ್ನು ದ ಇಂಡಿಯನ್ ರೈನೋ ವಿಷನ್ 2020 ಮತ್ತು ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಇವು ನಾಲ್ಕು ಪ್ರಾಜೆಕ್ಟ್ಗಳು ಭಾರತದಲ್ಲಿ ತುಂಬಾ ಮುಖ್ಯವಾಗಿರ್ತಕ್ಕಂಥ ಪ್ರಾಜೆಕ್ಟ್ ಅಂತ ಕೂಡ ನಾವು ಹೇಳ್ಬೋದು. ಇದಾದ ಮೇಲೆ ವೆರಿ ಇಂಪಾರ್ಟೆಂಟು ಎಮ್ ಸಿ ಕ್ಯೂಸಿಗೆ ಬರೋಣ. ಇಲ್ಲಿ ನೋಡಿ, ಟು ಹೂಮ್ ದ ಫಾಲೋಯಿಂಗ್ ಆಫ್, ಇಲ್ಲಿ ಬಹಳ ಪ್ರಮುಖವಾಗಿ ಹೇಳುತ್ತಾನೆ ಆತ ನೋಡಿ, ಟು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಟೈಪ್ಸ್ ಈಸ್ ವೆಜಿಟೇಷನ್ಸ್ ಡಸ್ ರಬ್ಬರ್ ಬಿಲಾಂಗ್ ಟು, ರಬ್ಬರ್ ಯಾವುದಕ್ಕೆ ಸೇರ್ಪಡೆ ಆಗುತ್ತೆ ಅಂತ ಕೇಳಿದಾನೆ. ರಬ್ಬರ್ ಸೇರ್ಪಡೆ ಆಗೋದು ಟ್ರಾಪಿಕಲ್ ಎವರ್ ಗ್ರೀನ್ಗೆ ಕಂಡುಬರುತ್ತೆ. ಇನ್ನು ಹಿಮಾಲಯದಲ್ಲಾದರೆ ತ್ರೀ ಟೈಪ್ಸ್ ವೆಜಿಟೇಷನ್ಸ್ ಕಂಡು ಬರ್ತವೆ, ನಿಮಗೆ ಗೊತ್ತಿದೆ. ಅದರ ಕೆಳಭಾಗದಲ್ಲಿ ಎವರ್ ಗ್ರೀನ್ಗಳು ಕಂಡುಬರ್ತವೆ, ಮಧ್ಯಭಾಗದಲ್ಲಿ ಕೋನಿಫರಸ್ ಕಂಡುಬರುತ್ತವೆ ಮತ್ತು ಆಲ್ಫೈನ್ಗಳು ಕಂಡುಬರ್ತವೆ, ಮೇಲೆ ಯಾವುದೇ ರೀತಿ ಇರುವುದಿಲ್ಲ. ಈ ಥರದ ಸಸ್ಯವರ್ಗಗಳು ನಿಮಗೆ ಅಲ್ಲಿ ಕಂಡುಬರ್ತದೆ. ಆಮೇಲೆ ಸಿಂಕೋನಾ ಟ್ರೀಸ್ ಇನ್ ದ ಏರಿಯಾ ರೈನ್ಫಾಲ್ ಮೋರ್ ದ್ಯಾನ್ 100 ಸೆಂಟಿಮೀಟರ್ಸ್, ಇದು 100 ಸೆಂಟಿಮೀಟರ್ ಅಧಿಕ ಮಳೆ ಬೀಳತಕ್ಕಂಥ ಪ್ರದೇಶಗಳಲ್ಲಿ ಈ ಸಿಂಕೋನಾ ಜಾತಿಯ ಮರಗಳು ಕಂಡುಬರ್ತವೆ ಅಂತೇಳಿ. ಇವನು ವಿಚ್ ಫಾಲೋಯಿಂಗ್ ದ ಸೆಟ್ ಈಸ್ ಸಿಂಪ್ಲಿಫಾಲ್ ಬಯೋ ರಿಸರ್ವರ್ ಎಲ್ಲಿದೆ ಅಂತೇಳಿ ಆಗಲೇ ಹೇಳಿದೆ ನಿಮಗೆ. ಈ ಸಿಂಪ್ಲಿಫಾಲ್ ಬಯೋ ರಿಸರ್ವರ್ ಬರೋದು ಒಡಿಸಾದಲ್ಲಿ ಕಂಡುಬರ್ತದೆ. ಇನ್ನು ವೆಸ್ಟ್ ಬೆಂಗಾಲಲ್ಲಿ ಬಂದರೆ ನಿಮಗೆ ಗೊತ್ತಿದೆ ಮ್ಯಾಂಗ್ರೋವ್ ಮತ್ತು ಸುಂದರ್ಬನ್ಸ್ ಅಂತ ಏನು ಕರಿತೀವಿ ಅವುಗಳು ಇಲ್ಲಿ ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದಿದೆ. ಇನ್ನು ನಿಮಗೋಸ್ಕರ ಒಂದು ಪ್ರಶ್ನೆ ಬಿಡ್ತಾ ಇದ್ದೀನಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಬಯೋ ರಿಸರ್ವರ್ಸ್ ಆಫ್ ಇಂಡಿಯಾ ನಾಟ್ ಇನ್ಕ್ಲೂಡೆಡ್ ಇನ್ ದ ವರ್ಲ್ಡ್ ನೆಟ್ವರ್ಕ್ ಬಯೋಡೈವರ್ಸಿಟಿ. ಆಗಲೇ ನಿಮ್ಗೆ ಹೇಳಿದೆ ಭಾರತದಲ್ಲಿ ಒಟ್ಟು 18 ಬಯೋ ರಿಸರ್ವರ್ಗಳಿದ್ದಾವೆ, ಅದರಲ್ಲಿ 10 ಬಯೋ ರಿಸರ್ವರ್ಗಳು ಮಾತ್ರ ವರ್ಲ್ಡ್ ರಿಸರ್ವರ್ಗಳಲ್ಲಿ ಸೇರ್ಪಡೆ ಆಗಿದ್ದಾವೆ. ಇದರಲ್ಲಿ ಯಾವುದು ಒಂದು ಬಯೋ ರಿಸರ್ವರ್ ವರ್ಲ್ಡ್ ಬಯೋ ರಿಸರ್ವರಲ್ಲಿ ಸೇರಿಲ್ಲ ಅನ್ನೋದನ್ನು ನೀವು ನಮಗೆ ಯಾವುದೋ ಕಮೆಂಟ್ ಮೂಲಕ ತಿಳಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ಒಂದು ಈ ಪಾಠದಲ್ಲಿ ಬಹಳ ಅದ್ಭುತವಾದಂಥ ಮ್ಯಾಟ್ರ್ಗಳನ್ನು ಕಲ್ತಿದ್ದೀರಿ. ಸೊ ನಿಮಗೆ ಮುಂದಿನ ಪಾಠ ಲಾಸ್ಟ್ ಕ್ಲಾಸ್ 9 ಬರ್ತದೆ, ಇದು ಪಾಪ್ಯುಲೇಷನ್ ಚಾಪ್ಟರ್. ಇದನ್ನು ಮುಗಿಸೋದ್ರೊಂದಿಗೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ನಾನು ಕಾಣಿಸ್ಕೊಳ್ತೇನೆ. ದಯವಿಟ್ಟು ಯಾರ್ಯಾರು ನಮ್ಮ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಈ ವಿಡಿಯೋಕ್ಕೆ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಥ್ಯಾಂಕ್ಸ್. ಈ ವಿಡಿಯೋವನ್ನು ನೋಡಿದರೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ನಿಮ್ಮ ರಮೇಶ್ ಸರ್, ಸ್ಫೂರ್ತಿ ಅಕಾಡೆಮಿ.